ಕಿತ್ತೂರು ಉತ್ಸವಕ್ಕೆ ಸಿಎಂ ಹಾಗೂ ಡಿಸಿಎಂ ಬರ್ತಾರಂತೆ. ಯಾಕೆ ಮಾತಪ್ಪ ಅಂತಂತಂದರೆ, ಒಂದು ವಾಡಿಕೆ, ಯಾರಾದರೂ ಸಿ ಎಂ ಆದರೆ ಕಿತ್ತೂರು ಉತ್ಸವಕ್ಕೆ ಬಂದರೆ ಅವ್ರ ಸೀಟು ಬಿದ್ದೋಗ್ಬಿಡುತ್ತೆ, ಅಂದರೆ ಅವ್ರು ಸಿ ಎಂ ಆಗಿ ಉಳಿಯಲ್ಲ ಎಂಬ ವಾಡಿಕೆ ಒಂದು ಸಂಪ್ರದಾಯ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿದೆ. ಇವಾಗ ಇದನ್ನು ಮೀರಿ ಇಲ್ಲಪ್ಪ ಯಾವ ಸೀಟು ಬೀಳಲ್ಲ ಏನೂ ಆಗಲ್ಲ ಅಂತ ಹೇಳಿ ಸಿ ಎಂ ಡಿ ಸಿ ಎಂ ಅವರು ಈ ಒಂದು ಕಿತ್ತೂರು ಉತ್ಸವಕ್ಕೆ ಬರ್ತಾರಂತೆ. ಬರ್ತಾರಾ ಇಲ್ವಾ ಅದು ಸೆಕೆಂಡರಿ, ಬಟ್ ಸಚಿವರೊಬ್ಬರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾರವರು ಕೇಳ್ಕೊಂಡು ಬರೋಣ, ಬನ್ನಿ ಅಂತ ಇದನ್ನು ಕೊಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ 23rd ದೇ ವಾಂಟ್ ಟು ಕಮ್ ಆನ್ 25th ಸಮಾರಂಭ. ಆಮೇಲೆ ರೆವಿನ್ಯೂ ಮಿನಿಸ್ಟರ್ ಕೂಡ ಹೀಲ್ ಬಿ ಆನ್ ದಿ 23rd ಓಪನಿಂಗ್ ಇದಕ್ಕೆ ಬರ್ತಾರೆ. ಅದ್ರ ಜೊತೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ತಂಗಡಿಗೆ ಅವರು ಕೂಡ ಬರ್ತಾರೆ. ಸಂತೋಷ್ ಲಾಡ್ ಅವರು ಬರ್ತಾರೆ. ಬಹುತೇಕ ಇದ್ದಂಥ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಯಾರ್ಯಾರಿಗೆ ಇದನ್ನು ಆಹ್ವಾನ ಕೊಟ್ಟಿದ್ದೆವು ಎಲ್ಲರೂ ಕೂಡ 100% ಆಗಿ ಬರ್ತೇವೆ ಅನ್ನುವಂಥ ಹೇಳ್ಕೊಂಡು ಕೊಟ್ಟಿದ್ದಾರೆ. ಅದ್ರ ಜೋಡಿ 3 ದಿವಸ ವಿವಿಧ ಕಲ್ಚರಲ್ ಅದಾವು, ಸ್ಪೋರ್ಟ್ಸ್ ಅದಾವು, ಅದ್ರ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ಅದಾವಲ್ಲಿ ಎವ್ರಿ ಡೇ ಈ ಇನ್ವಿಟೇಷನ್ದಾಗ ಅದಾವೆ. ಇವನು ಬಿಟ್ಟು ಕೂಡ ಬೇರೆ ಬೇರೆ ಆಯೋಜನೆ ಮಾಡಿದ್ವಿ. ಮತ್ತು ಮಹಿಳೆಯರಿಗಾಗಿ ಕೂಡ ಒಂದು ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೆವು. ಅಂದರೆ ಏನು ಲೆಟಸ್ ಬಿಗಿನ್ ಅಂತೇಳಿ ಈ ವರ್ಷದಿಂದ ಚಾಲು ಮಾಡಿದ್ದೆವು. ಅದ್ರ ಜೋಡಿ ಗ್ರಾಮೀಣ ಕ್ರೀಡೆ ಬರ್ತಾವೆ, ವಾಟರ್ ಸ್ಪೋರ್ಟಿಂಗ್ ಬರ್ತೈತಿ, ಕುಸ್ತಿ ಬರ್ತೈತಿ, ಕಬಡ್ಡಿ, ವಾಲಿಬಾಲ್ ಆ್ಯಸ್ ಇಟ್ ಈಸ್. ವರ್ಷ ನಾವೇನು ಮಾಡ್ತಾವೆ ಸ್ವಲ್ಪ ಅಪ್ಗ್ರೇಡ್ ಆಗಿ ಹೈಯರ್ ಲೆವೆಲ್ ಟೀಮ್ಸ್ ಕರೆದು ಅಲ್ಲಿ ಆಡಿಸುವಂಥ ಪ್ರಯತ್ನ ಮಾಡುತ್ತಾ ಇದ್ವಿ. ಆಮೇಲೆ ನಮಗೆ ಬಹುತೇಕ ಸ್ಟೇಜ್ ಆಯ್ತು ಇದಾಯ್ತು ಕೆಪ್ಯಾಸಿಟಿ ಈ ವರ್ಷ ಆಲ್ಮೋಸ್ಟ್ 1.5 ಟೈಮ್ಸ್ ದೊಡ್ಡದು ಮಾಡ್ಕೊಂಡಿದ್ದೆವು.